ಸುಮಾರು ಒಂದು 13-14 ಜನ ಒಂದು ಚಿಕ್ಕ ಮನೆಯಲ್ಲಿರ್ತಾರೆ. ಈ ತೀರ್ಕೊಂಡು ಹೋಗಿರುವಂಥ ಸಾಜಿದಾ ಏನಿದ್ದಾಳೆ ಆಕೆಗೂ ಮತ್ತು ಮೃತಳ ಗಂಡನ ತಮ್ಮ ಏನು ಆರೋಪಿ ಇದ್ದಾನೆ ಅವರಿಬ್ಬರ ನಡುವೆ ಎಲ್ಲ ಸಂಘರ್ಷ ಆಗಿದೆ. ಅಣ್ಣ ತಮ್ಮ ಹೊಡೆದಾಡೋಂಥ ಸಂದರ್ಭದಲ್ಲಿ ಈಕೆ ಮಧ್ಯದಲ್ಲಿ ಹೋಗಿದ್ದಾಳೆ. ಏನು ವಿಷಯ ಅಂತಂದರೆ ಇವರು ತೀರ್ಕೊಂಡಿರೋಳು ಮತ್ತು ಅವಳ ಗಂಡ ಸ್ವಲ್ಪ ದುಡಿದಿದ್ದನ್ನು ಅಚ್ಚುಕಟ್ಟಾಗಿ ಕೂಡಿಟ್ಕೊಳೋದು, ಆಮೇಲೆ ಅದರಲ್ಲಿ ಏನಾದರೂ ಸೇವಿಂಗ್ಸ್ ಮಾಡೋವಂಥದ್ದು, ಮಕ್ಕಳಿಗೆ ಏನಾದರೂ ಒಡವೆ ಮಾಡಿಸೋದು, ಬಟ್ಟೆ ತರೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದರಿಂದ ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಬಾಳ್ಕೊಂಡು ಹೋಗ್ತಿದ್ದಾರೆ, ನಿನಗೇನು ಬಂದಿದೆ ಅಂತಂದು ಹೆಂಡತಿ ಆರೋಪಿಗೆ ಬೈತಾ ಇರ್ತಾಳೆ ಆಗಾಗ ನಾಸಿರಿಗೆ. ಸೊ ಹಂಗಾಗಿ ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಅನ್ನೋ ರೀತಿಯಲ್ಲಿ ಜಗಳ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಒಂದು ಚಿಕ್ಕದ ಮನೆ ಇರುತ್ತೆ, ಆ ಮನೆಯಲ್ಲಿ ಸಪ್ರೇಟ್ ಮನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸಂಘರ್ಷ ಇದ್ದೇ ಇರುತ್ತೆ. ನಿನ್ನೆ ಗಲಾಟೆ ಮಾಡ್ಕೊಳೋಂಥ ಸಂದರ್ಭದಲ್ಲಿ ಏಕಾಏಕಿ ಸಾಜಿದ ಗಂಡನಿಗೆ ಆರೋಪಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೂ ಕೂಡ ಪೆಟ್ಟಾಗಿದೆ. ಆಮೇಲೆ ಈಕೆ ಮಧ್ಯೆ ಅಡ್ಡ ಬಂದಾಗ ನೀನು ಯಾರು ಬಿಡಿಸ್ಲಿಕ್ಕೆ ಅಂತ ಆಕೆಗೂ ಎಳೆದಾಡಿ ಆಕೆಗೂ ಹೊಡೆದು, ಆಮೇಲೆ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಗೃಹೋಪಯೋಗಿ ಚಾಕು ಏನಿತ್ತು ಆ ಚಾಕು ಒಂದನ್ನು ಹಾಕಿದಂಥ ನಂತರ ಕುತ್ತಿಗೆಗೆ ಪೆಟ್ಟು ಬಿದ್ದು ಅಲ್ಲಿ ಸ್ಟ್ಯಾಬ್ ಇಂಜುರಿ ಆಗಿ ಡೆತ್ ಆಗಿದೆ. ಆರೋಪಿಯನ್ನು ಇವತ್ತು ಬೆಳಗ್ಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಾತ್ರಿ ಪೂರ್ತಿ ಕಾರ್ಯಾಚರಣೆ ಮಾಡಿ ಆರೋಪಿ ನಿನ್ನೆ ಗದಗ ಜಿಲ್ಲೆಯ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಿ ಬಂದಿದ್ದಾನೆ. ನಂತರದಲ್ಲಿ ಇವತ್ತು ಯಾರನ್ನಾದರೂ ಸಲಹೆ ತಗೊಂಡು ನೆಕ್ಸ್ಟ್ ಲೀಗಲಿ ಏನು ಕ್ರಮ ಆಗ್ಬೋದು ಅನ್ನೋಂಥದ್ರ ಬಗ್ಗೆ ಅವ್ನ ಸ್ನೇಹಿತರು ಯಾರನ್ನಾದರೂ ಸಂಪರ್ಕ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ಕಸ್ಟಡಿಗೆ ತೊಗೊಂಡು ಯಾವ ಕಾರಣಕ್ಕೆ ಆಯಿತು ಅನ್ನೋದು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋಂಥ ಕೆಲಸ ನಮ್ಮ ಅಧಿಕಾರಿ ಒಂದು ರೀತಿಯಲ್ಲಿ ಇವನೇನಿದ್ದಾನೆ, ಆರೋಪಿ ಕುಡುಕ ಬೇಸಿಕಲಿ. ಅವರಣ್ಣ ಅತ್ತಿಗೆ ಎಲ್ಲ ಮಕ್ಕಳನ್ನೆಲ್ಲ ನೀಟಾಗಿ ನೋಡಿಕೊಂಡು ಇದ್ದಿದ್ರಲ್ಲ ಅವ್ರ ದುಡಿಮೆಯಲ್ಲಿ ಇದ್ದಿದ್ರಲ್ಲಿ ಪರವಾಗಿಲ್ಲ ಅನ್ನೋ ರೀತಿ ಇದ್ದಾರೆ. ಸೊ ಇವನ ಆರೋಪಿ ಹೆಂಡತಿ ಆಗಾಗ ಇವ್ರು ರೆಫರೆನ್ಸ್ ಕೊಡುವಂಥದ್ದು, ನಿಮ್ಮಣ್ಣ ಅತ್ತಿಗೆ ಎಲ್ಲ ಎಷ್ಟು ಚೆನ್ನಾಗಿರ್ತಾನೆ ನೋಡಿ, ನಿಮ್ಮಣ್ಣ ಎಷ್ಟು ಚೆನ್ನಾಗಿರ್ತಾನೆ, ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಾನೆ ಅಂತೆಲ್ಲ ಕಂಪ್ಯಾರಿಷನ್ ಮಾಡಿದ್ರಿಂದ ಇವನು ಕುಡಿದು ಗಲಾಟೆ ಮಾಡುವಂಥದ್ದು ಸ್ವಾಭಾವಿಕ ಆಗಿತ್ತು. ಅವರಲ್ಲಿ ದಿನ ಸಂಜೆ ಆದಾಗ ಏನಾದರೂ ಒಂದಲ್ಲ ಒಂದು ವಿಷಯ ಕಿರಿಕಿರಿ ತೆಗಿತಾ ಇಲ್ಲ. ನಿನ್ನೆ ಈ ಒಂದು ಘಟನೆ ಅದ್ರ ಬಗ್ಗೆ ಇನ್ನೂ ಚೆಕ್ ಮಾಡಿಸ್ಬೇಕು. ಸರ್, ಕೊಲೆ ಮಾಡೋ ಉದ್ದೇಶದಿಂದನೇ ಚಾಕು ತೊಗೊಂಡು? ಆಬ್ವಿಯಸ್ಲಿ ಚಾಕು ತೊಗೊಂಡು ಸುಮ್ಮನೆ ಎದುರಿಸ್ಲಿಕ್ಕಂತೂ ಬರಲ್ಲ. ಎದುರಿಸ್ಲಿಕ್ಕೆ ಬರೋರಂತೂ ಯಾರೂ ಹಾಕೋದಿಲ್ಲ. ಅಲ್ಲ, ಅವ್ರ ಅಣ್ಣನ ಮೇಲೆ ಅಸಾಲ್ಟ್ ಮಾಡಿದ್ದಾನೆ, ಮತ್ತು ಅಣ್ಣನಿಗೂ ಪೆಟ್ಟು ಬಿದ್ದಿದೆ. ಆಮೇಲೆ ಅದಾದಮೇಲೆ ಈ ಒಂದು ಕೃತ್ಯ ಆದಮೇಲೂ ಕೂಡ ಮೃತಳು ಸಾಜಿದಾ ಇದ್ದಾಗ ಅವಳ ಬ್ರದರ್ ಅವರೆಲ್ಲ ಅಲ್ಲೇ ಸುತ್ತಮುತ್ತ ಓಡಾಡ್ತಿದ್ದಂಥ ಸಂದರ್ಭದಲ್ಲಿ ಹಿಂಗಾಗಿದೆ ಇನ್ಸಿಡೆಂಟ್ ಅಂತ ಅವನ್ನ ವಶಕ್ಕೆ ತೊಗೊಳ್ಲಿಕ್ಕೆ ಹೋದಾಗ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಅದು ಒಂದು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಮೃತಳ ಮಗಳ ಮೇಲೆ ಕೂಡ ಅಟ್ಯಾಕ್ ಮಾಡಕ್ಕೆ ಹೋಗಿದ್ದ ಅಂತ ಈಗ ಅಲ್ಲಿ ಯಾರ್ಯಾರು ಸಿಗ್ತಾರೋ ಎಲ್ಲರಿಗೂ ಟ್ರೈ ಮಾಡಿದ್ದಾನೆ. ಹಾಂ, ಚಾಕು ಯಾರ್ಯಾರಿಗೆ ಎತ್ತಲಾಗುತ್ತೋ ಎಲ್ಲ ಬಿಸ್ಲಿಕ್ಕೆ